ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ನವಿತಾ ಜೈನ್. ಬೆಂಗಳೂರಲ್ಲಿ ಮಹಾಮಳೆ ಅವಾಂತರವನ್ನ ತಂದಿಡ್ತಾ ಇದೆ. ದಿನಕ್ಕೊಂದರಂತೆ ಕಟ್ಟಡ ಬೀಳ್ತಾ ಇದ್ದು ಕಳೆದ ಒಂದು ವಾರದಿಂದಲೂ ಅನಾಹುತ ಆಗ್ತಾ ಇದೆ. ಬೆಂಗಳೂರಲ್ಲಿ ಮಹಾಮಳೆ ಅನೇಕ ಅವಾಂತರಗಳನ್ನು ತಂದಿಡ್ತಾ ಇದೆ. ಮಹಾಮಳೆಯಿಂದಾಗಿ ಯಾವೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಎಲ್ಲೆಲ್ಲಿ ಪರಿಣಾಮಗಳಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಕಟ್ಟಡಗಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಕಳೆದ ಒಂದು ವಾರದಿಂದ ಅನಾಹುತಗಳ ಮೇಲೆ ಅನಾಹುತಗಳು ಸಂಭವಿಸ್ತಾ ಇದೆ. ಕಟ್ಟಡಗಳು ಈಗ ಕುಸಿತಕ್ಕೆ ಕಾರಣ ಆಗ್ತಾ ಇದೆ. ಮಹಾಮಳೆ ಅನೇಕ ಕಟ್ಟಡಗಳು ಆಲ್ಮೋಸ್ಟ್ ಕೆಲವೊಂದಷ್ಟು ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿತ್ತು, ಕುಸಿದು ಬೀಳುವ ಆತಂಕ ಇತ್ತು, ಬಿರುಕು ಬಿಟ್ಟಿತ್ತು. ಹೀಗೆ ಅಂತಹ ಹಳೆಯ ಕಟ್ಟಡಗಳ ಮೇಲೆ ಮಹಾಮಳೆ ಈಗ ಅನೇಕ ಎಫೆಕ್ಟ್ ಅನ್ನು ತರ್ತಾ ಇದೆ. ಇವತ್ತು ಒಂದೇ ದಿನ ಎರಡು ಬೃಹತ್ ಕಟ್ಟಡಗಳಿಂದ ಆತಂಕ ಈಗ ಎದುರಾಗಿದ್ದು, ಪುಲಿಕೇಶಿ ನಗರದಲ್ಲಿ ಕಟ್ಟಡ ಕುಸಿದಿದೆ, ಬೆನ್ನೆಮಿಲ್ನಲ್ಲಿ ವಾಲಿದೆ ಕ್ವಾರ್ಟರ್ಸ್, ಬೆಂಗಳೂರಲ್ಲಿ ಯಾಕೆ ಈ ತರ ಸರಣಿ ಕಟ್ಟಡಗಳ ದುರಂತ ಆಗ್ತಾ ಇದೆ ಅನ್ನುವ ಪ್ರಶ್ನೆ ಇದೆ. ಯಾಕಂದ್ರೆ ಈಗ ಆಲ್ಮೋಸ್ಟ್ ನಾವು ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ನೋಡಿದ್ರೆ ಎಷ್ಟು ಅನಾಹುತಗಳು ಸಂಭವಿಸಿದೆ, ಎಷ್ಟು ಕಟ್ಟಡಗಳು ಕುಸಿದು ಬಿದ್ದಿದೆ, ಎಷ್ಟು ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದೆ ಅನ್ನೋದನ್ನ ನಾವು ಲೆಕ್ಕ ಹಾಕ್ಬೋದು. ಆಲ್ಮೋಸ್ಟ್ ಅಧಿಕಾರಿಗಳೇ ಹೇಳಿದಾಗೆ 300 ಕಟ್ಟಡಗಳು ಆತಂಕದಲ್ಲಿದೆ ಅಂತ ಹೇಳಿದೆ. ಬಿಬಿಎಂಪಿ ಆಲ್ರೆಡಿ ಲೆಕ್ಕ ಕೊಟ್ಟಿದೆ, 300 ಕಟ್ಟಡಗಳ ಪರಿಶೀಲನೆ ಮಾಡಿ ಸುಮ್ನಾದ್ರ ಅಧಿಕಾರಿಗಳು ಜನರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಿದಾರ ಬಿಬಿಎಂಪಿ ಅಧಿಕಾರಿಗಳು ಅನ್ನುವ ಪ್ರಶ್ನೆ ಇದೆ. ಮಳೆಯ ಹೊಡೆತ, ಅಗ್ನಿಅವಘಡ, ಕಳಪೆ ಕಾಮಗಾರಿಗಳಿಂದ ದುರಂತ ಸಂಭವಿಸಿದ್ದು, ಎರಡು ತಿಂಗಳಲ್ಲೇ 10ಕ್ಕೂ ಹೆಚ್ಚು ಬೃಹತ್ ಕಟ್ಟಡಗಳು ಅನಾಹುತವನ್ನ ಕಂಡಿವೆ. ನ್ಯೂಸ್ 18 ಕನ್ನಡದಲ್ಲಿ ದುರಂತದ ಕಟ್ಟಡಗಳ ಕಂಪ್ಲೀಟ್ ಮಾಹಿತಿಯನ್ನ ನಾವು ಕೊಡ್ತಾ ಇದ್ದೀವಿ. ನೀವು ಗಮನಿಸಬಹುದು ಯಾವ್ಯಾವಾಗ ಏನೇನಾಯ್ತು ಅನ್ನೋದರ ಲಿಸ್ಟ್ ಅನ್ನೇ ನಾವು ನಿಮ್ಮ ಮುಂದಿಟ್ಟಿದ್ದೀವಿ. ಆಗಸ್ಟ್ ನಿಂದ ಹಿಡಿದು ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಅನೇಕ ಕಟ್ಟಡ ದುರಂತಗಳು ಸಂಭವಿಸಿದೆ, ಸಾವು ನೋವುಗಳು ಸಂಭವಿಸಿದೆ, ಇದರಿಂದಾಗಿ ಅನೇಕ ಅನಾಹುತಗಳಾಗಿದೆ. ಆದ್ರೆ ಯಾಕೆ ಬಿಬಿಎಂಪಿ ಇನ್ನೂ ಕೂಡ ಕಣ್ಮುಚ್ಚಿ ಕೂತಿದೆ? ನಿಜವಾದ ಸಮಸ್ಯೆ ಏನು? ಯಾವ ಕಾರಣಕ್ಕಾಗಿ ಈಗ ಶಿಥಿಲಾವಸ್ಥೆಯಲ್ಲಿರುವಂತಹ ಅಥವಾ ಕಟ್ಟಡ ಕುಸಿಯುತ್ತೆ ಅನ್ನುವಂತಹ ಭೀತಿಯಲ್ಲಿರುವಂತಹ ಲೆಕ್ಕಗಳನ್ನ ಕೊಟ್ಟರೂ ಕೂಡ, ಕಟ್ಟಡಗಳು 300ಕ್ಕೂ ಹೆಚ್ಚು ಕಟ್ಟಡಗಳು ಆತಂಕದಲ್ಲಿವೆ ಅನ್ನೋದನ್ನ ಕೊಟ್ಟರೂ ಕೂಡ ಯಾಕೆ ಇನ್ನೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಮೀನಾಮೇಷ ಎಣಿಸ್ತಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಒಂದ್ ಕಡೆ ನಾವು ನಿಮ್ಗೆ ಲಿಸ್ಟ್ ಅನ್ನ ತೋರಿಸ್ತಾ ಇದೀವಿ, ಯಾವ್ಯಾವ ಕಟ್ಟಡಗಳು ಯಾವ ರೀತಿಯಾಗಿ ಕುಸಿತ ಕಂಡಿದೆ, ಯಾವ ದಿನ ಕುಸಿತ ಕಂಡಿದೆ, ಅದರಿಂದಾಗಿ ಏನೇನು ಸಮಸ್ಯೆಗಳು ಆಗಿದೆ ಅನ್ನೋದನ್ನ. ಪ್ರಮುಖವಾಗಿ ಇಲ್ಲಿ ಕಟ್ಟಡಗಳ ಕುಸಿತ ಆಗೋದಕ್ಕೆ ಅನೇಕ ಕಾರಣಗಳನ್ನ ನಾವು ನೋಡ್ತಾ ಹೋಗಬಹುದು. ಒಂದ್ ಕಡೆ ಈಗ ಹಳೆಯ ಕಟ್ಟಡಗಳು 45 ವರ್ಷಕ್ಕಿಂತಲೂ ಹಳೆಯ ಕಟ್ಟಡಗಳು ಇದೆ, ಆ ಕಟ್ಟಡಗಳು ಯಾವುದೇ ರೀತಿಯ ರಿನೋವೇಷನ್ ಆಗದೆ ಅಥವಾ ಯಾವುದೇ ರೀತಿಯಾದಂತಹ ಒಂದು ಸರಿಯಾದಂತಹ ರಿಪೇರಿಗಳು ಆಗದೆ ಇರುವಂತದ್ದು. ಇನ್ನೊಂದ್ ಕಡೆ ರಾಜಕಾಲುವೆಯ ಮೇಲೆ ಕಟ್ಟಿರುವಂತಹ ಕಟ್ಟಡಗಳು ಕೂಡ ಇದೆ. ಇದು ಕೂಡ ಬಿಬಿಎಂಪಿ ಅಧಿಕಾರಿಗಳು ಹೇಳುವ ಪ್ರಕಾರ ನೀರಿನಿಂದ ಆದಂತಹ ಈ ಒಂದು ರಾಜಕಾಲುವೆ ಮೇಲೆ ಕಟ್ಟಿರೋದ್ರಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದೆ ಅನ್ನೋದು. ಮತ್ತೊಂದ್ ಕಡೆ ಸೇಫ್ಟಿ ಮೆಷರ್ಸ್ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ರೀತಿಯಾದಂತಹ ಕ್ರಮಗಳನ್ನ, ಮುನ್ನೆಚ್ಚರಿಕಾ ಕ್ರಮಗಳನ್ನ, ರಕ್ಷಣಾತ್ಮಕ ಕ್ರಮಗಳನ್ನ ತೆಗೆದುಕೊಳ್ಳದೆ ಇರೋದು, ಇದು ಕೂಡ ಅನೇಕ ಕಟ್ಟಡಗಳ ಕುಸಿತಕ್ಕೆ ಕಾರಣ ಆಗ್ತಿದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ನಗರ ಯೋಜನಾ ತಜ್ಞರಾಗಿರುವಂತಹ ರವೀಂದ್ರನಾಥ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಸರ್, ಈಗ ಬಿಬಿಎಂಪಿ ಒಂದು ಲೆಕ್ಕ ಕೊಟ್ಟಿದೆ ಕಟ್ಟಡ ಕುಸಿತಗಳ ಅಂದ್ರೆ ಕಟ್ಟಡದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 300ಕ್ಕೂ ಹೆಚ್ಚು ಕಟ್ಟಡಗಳು ಈಗ ಆತಂಕದಲ್ಲಿದೆ ಅಂತ ಹೇಳಿ. ಸರ್, ಈಗ ನಾವು ನಗರದ ಒಂದು ಯೋಜನೆಯನ್ನ ತೆಗೆದುಕೊಳ್ಳೋದಾದ್ರೆ ಹೇಗೆ, ಯಾವ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ, ಯಾವ ರೀತಿಯಾಗಿ ಲೆಕ್ಕವನ್ನ ಹಾಕಿದ ನಂತರ ಯಾವ ರೀತಿಯಂತಹ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ, ಏನೇನು ನೋಟಿಸ್ ಜಾರಿಗೊಳಿಸೋದು, ಏನೆಲ್ಲ ಪ್ರಾಸೆಸ್ ಇರುತ್ತೆ ಅಂತ ಹೇಳ್ತೀರಿ? ತತ್ಕ್ಷಣಕ್ಕೆ ಪ್ರಾಸೆಸ್ಗಳು ಅನುಭವದಿಂದ ಪಡ್ಕೊಂಡು ಹೋಗ್ತಾ ಇರೋಂತದ್ದು ಬಿಬಿಎಂಪಿ. ಇದಕ್ಕೆ ಸ್ಟ್ಯಾಂಡರ್ಡೈಸ್ ಪ್ರೊಸೀಜರ್ಸ್ ನಮ್ಮ ಇದರಲ್ಲಿ ಇರುತ್ತೆ, ಬಿಲ್ಡಿಂಗ್ ಕೋಡ್ ಅಲ್ಲಿ ಮತ್ತೆ ಕಂಟ್ರಿ ಅಂಡ್ ಟೌನ್ ಪ್ಲಾನಿಂಗ್ ಆಕ್ಟ್ ಅಲ್ಲಿ. ಬಟ್ ಅದೆಲ್ಲಾನು ಕೂಡ ಟೋಟಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ನನಗೆ ಅನ್ಸಲ್ಲ. ಈಗ ಬೆಂಗಳೂರಲ್ಲಿ ಎರಡು ತರದ ಕಟ್ಟಡಗಳು ಕುಸಿತಾ ಇದಾವೆ. ಒಂದು ಪಬ್ಲಿಕ್ ಸ್ಟ್ರಕ್ಚರ್ಸ್ ಅಂದ್ರೆ ಪಾಲಿಕೆಯವ್ರು ಕಟ್ಟಿರೋದಿರ್ಬೋದು ಅಥವಾ ಸರ್ಕಾರಿ ಕ್ಷೇತ್ರದವ್ರು ಕಟ್ಟಿರೋದಿರ್ಬೋದು ಅವು. ಎರಡನೇದು ಖಾಸಗಿ ಕಟ್ಟಡಗಳು ಕುಸಿತ ಇದೆ. ಖಾಸಗಿ ಕಟ್ಟಡದಲ್ಲಿ ಎರಡು ತರ ಕುಸಿತ ಇದೆ. ಒಂದು ಹೊಸ ಬಿಲ್ಡಿಂಗು ಕುಸಿತ ಇದೆ, ಹಳೆ ಬಿಲ್ಡಿಂಗು ಕುಸಿತ ಇದೆ. ಹೊಸ ಬಿಲ್ಡಿಂಗ್ ಕುಸಿತ ಇರೋದಕ್ಕೆ ಕಾರಣ ಕಾಮಗಾರಿ ಗುಣಮಟ್ಟ ಸರಿ ಇಲ್ಲದೆ ಇರೋದು. ಅದು ಫೌಂಡೇಶನ್ ನಲ್ಲಿ ಚೌಕಾಶಿ ಮಾಡ್ಕೊಂತಾರೆ ಅಥವಾ ಪ್ರಾಪರ್ ಡಿಸೈನಿಂಗ್ ಇರೋದಿಲ್ಲ, ರಿಇನ್ಫೋರ್ಸ್ಮೆಂಟ್, ಈ ತರ ಹಲವಾರು ಕಾರಣಗಳು ಇರ್ತವೆ. ಎರಡನೇದು ಹಳೆ ಕಟ್ಟಡಗಳು,
ಸಹಜವಾಗಿ ಅದು ಎಲ್ಲದಕ್ಕೂ ಒಂದೊಂದು ವಯಸ್ಸು ಅಂತ ಇರುತ್ತೆ. ಎಕ್ಸಾಕ್ಟ್ಲಿ. ಆ ವಯಸ್ಸು ಏನೇನ್ ತೋರ್ಸತ್ತೆ, ವಯಸ್ಸು ಆಗ್ತಿದ್ದಂಗೆ ಮನುಷ್ಯರ ತರಾನೆ ಅದನ್ನು ಕೂಡ ವಯಸ್ಸು ಆಗ್ತಿದೆ ಅಂತ. ಅದರದ್ದು ಎಷ್ಟು ಒಂದು ಬಾಳಿಕೆ ಬರುತ್ತೆ ಅಂತ ಇರುತ್ತೆ ಸರ್ ಈಗಿನ ಈಗ ನೋಡೋದಾದ್ರೆ ನಾವು ಇತ್ತೀಚಿನ ಲೆಕ್ಕದಲ್ಲಿ ಕರೆಕ್ಟ್ ಆಗಿ ಕಟ್ಟದರೆ ಅದೇನು 60-70 ವರ್ಷ. ಈಗ ಉದಾಹರಣೆಗೆ ಕೊಲ್ಲಾಪುರದ ಹತ್ರ ಒಂದು ಬ್ರಿಡ್ಜ್ ಸಿಗತ್ತೆ, ಸ್ಟೋನ್ ಮೇಸನ್ರಿ ಬ್ರಿಡ್ಜ್. ಅದ್ರ ಮೇಲೆ ಅದು ಕಟ್ಟಿರುವಂತ ಇಸುವಿನ ಬರೆದಿದ್ದಾರೆ. ಈಗಾಗಲೇ 140 ವರ್ಷ ಆಗಿದೆ ಅಂದ್ರೆ 140 ವರ್ಷ ಗಟ್ಟಿಮುಟ್ಟಾಗಿ ಆ ಬ್ರಿಡ್ಜ್ ಇದೆ ಅಂತಂದ್ರೆ ಒಂದ್ ಕಟ್ಟಡನ ಅಷ್ಟು ಗಟ್ಟಿಯಾಗಿ ಕಟ್ಟಬಹುದು ಅಂತ. ನಾವು ಸರಿಗ ಹಳ್ಳಿಗಳಲ್ಲಿ ಅಂದ್ರೆ ಹಳೆಯ ಕಟ್ಟಡಗಳು ತುಂಬಾ ಗಟ್ಟಿಮುಟ್ಟಾಗಿದೆ, ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಬಳಕೆ ಎಷ್ಟಿದೆ ಅಂತ ನೀವು ನೋಡಬಹುದು. ಹೌದು. ಆದ್ರೆ ಕಟ್ಟಡಗಳು ಹಳೆಯದು ಯಾಕೆ ಕುಸಿತಾ ಇದೆ ಅಂದ್ರೆ ಅವತ್ತು ಕಟ್ಟಡಕ್ಕೆ ಬಳಕೆ ಮಾಡಿದಂತ ಸಾಮಗ್ರಿಗಳು ಮತ್ತೆ ಕಟ್ಟಡ ಕಟ್ಟಿದ್ದಂತ ರೀತಿ, ಈ ಎರಡು ಕಾರಣಗಳು ತುಂಬಾ ಪ್ರಮುಖವಾದ ಕಾರಣಗಳು. ಕೆಲವು ಕಟ್ಟಡಗಳು ಕಟ್ಟಬೇಕಾದ್ರೆ ಚೌಕಾಶಿ ಮಾಡ್ಕೋತಾರೆ, ಯಾವ ಶೇರ್ ಮಣ್ಣಲ್ಲಿ ಕಟ್ತಾ ಇದ್ರು, ಅದ್ರ ಮೇಲೆ ಪ್ಲಾಸ್ಟರಿಂಗ್ ಸರಿಯಾಗಿ ಆಗ್ತಿರ್ಲಿಲ್ಲ, ಶೇರ್ ಮಣ್ಣು ಗಟ್ಟಿ ಇರುತ್ತೆ, ಹಂಗಂದ್ ಮಾತ್ರ ಪೂರ್ಣ ಕುಸೋಗತ್ತೆ ಅಂತ ಹೇಳಕ್ಕಾಗಲ್ಲ. ಪ್ಲಾಸ್ಟರಿಂಗ್ ಸರಿ ಇಲ್ದಿದ್ದಾಗ ಸರಿ ಪ್ರಮಾಣ ಸಿಮೆಂಟ್ ಬಳಸಲ್ಲ, ಸಿಮೆಂಟ್ ಬಳಸಿದ್ರೆ ಸರಿಯಾಗಿ ಕ್ಯೂರಿಂಗ್ ಮಾಡಿರಲ್ಲ, ಈ ತರದ ಹಲವಾರು ಕಾರಣಗಳು ಇರ್ತವೆ. ಆಮೇಲೆ ಬಳಸದಂತ ಇಟ್ಟಿಗೆಗಳು ಅರೆ ಬಂದ ಇಟ್ಟಿಗೆಗಳನ್ನ ಬಳಸಿರ್ತಾರೆ. ಸೊ ಇಟ್ಟಿಗೆಗಳು ಈ ತರದ್ದು ಇದಕ್ಕೆ ತನಸ್ಸುಗೆ ಅದು ಕರ್ಗೋಗತ್ತೆ, ಕರ್ಗೋದಾಗ ಅದು ಒಳಗಡೆನೆ ಕುಸಿತ ಉಂಟಾಗತ್ತೆ. ಸೊ ಅದನ್ನ ಮೇಲ್ಗಡೆ ಕಾಣ ಎದ್ದು ಕಾಣ ಹಂಗೆ ಏನಾಗತ್ತೆ, ಬಿರುಕುಗಳು ಕಾಣತ್ತೆ, ತುಂಬಾ ತನಸಿದ್ರೆ ಪ್ಲಾಸ್ಟರಿಂಗ್ ಉದುರುತ್ತೆ, ನಡು ಮಧ್ಯದಲ್ಲಿ ಗಿಡ ಬಳ್ಳಿ ಎಲ್ಲ ಬೆಳ್ಕೊಳತ್ತೆ. ಈ ಗಿಡ ಬಳ್ಳಿಗಳು ಬೆಳ್ಕೊಳ್ಳೋದು ಮೋಸ್ಟ್ ಡೇಂಜರ್. ಯಾವುದೇ ಒಂದ್ ಕಟ್ಟಡನ ನೋಡ್ಕೋಬೇಕು ಅಂದ್ರೆ ಗಿಡ ಬಳ್ಳಿಗಳು ಬೆಳೆದೇ ಇರೋ ತರ ನೋಡ್ಕೋಬೇಕು ಕಟ್ಟಡದ ಒಳಗಡೆಯಿಂದ. ಅದು ಕಟ್ಟಡ ರಾಜಕಾಲುವೆ ಮೇಲೆ ಕಟ್ಟಡಗಳನ್ನು ಕಟ್ಟಿರ್ತಾರೆ ಅಂತ. ಅದು ರಾಜಕಾಲುವೆ ಮೇಲೆ ಕಟ್ಟಿರುವಂತದ್ದು ಮೂರ್ಖತನ. ನಾವೇ ಇರುಕಂಡ್ ಬಾವಿ ಹಗಲು ಬೀಳೋದು ಅಂತಾರಲ್ಲ ಆತರ, ಯಾರೋ ಏನೋ ಮೋಸಕ ಮಾಡಿರ್ತಾರೆ, ಮೋಸಕ್ಕೊಳಗಾಗುವಂತ ಅದನ್ನ BBMP ದು ಹೊಣೆಗಾರರಿದ್ದಾರೆ, ಯಾರು ಕಟ್ಟಡ ಕಟ್ಟಿದ್ರು ಅವರು ಹೊಣೆಗಾರರಿದ್ದಾರೆ. ಈ ತರದ ಕಟ್ಟಡಗಳಿಗೆ ಯಾವುದೇ ರೀತಿಯಾದಂತ ಮನುಷ್ಯತ್ವ ತೋರಿಸ್ದಲ್ಲೇನೆ ಸುಲಭವಾಗಿ ಫಸ್ಟ್ ಕಟ್ಟಡವನ್ನ ಕೆಡಿಸ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಈ ತರ ಕಟ್ಟಡ ಬಿದ್ದು ಯಾರೋ ಸತ್ರು ಅಂತಂದ್ರೆ ಒಂಥರ ವ್ಯವಸ್ಥೆ ಮೇಲೆ ಕೆಟ್ಟ ಪರಿಣಾಮಗಳು ಬೀಳುತ್ತೆ. ಎಲ್ಲರೂ ಕೂಡ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಅವ್ರ ಮೇಲೆ ಇವ್ರು ಇವ್ರ ಮೇಲೆ ಅವರು ಬೆಟ್ಟು ತೋರಿಸುವಂತದ್ದೇ ಆಗತ್ತೆ. ಇದಾಗ್ಬಾರ್ದು ಇದು ಸಾಮಾನ್ಯವಾಗಿ ದೃಷ್ಟಿಯಿಂದ ಈಗ ನಗರ ಯೋಜನೆ ಅದನ್ನ ಹೇಳಿಕೊಟ್ಟಿದ್ದೆ ಮುಂದಿನ ಮುಂದೆ ಅದನ್ನ ಹೇಳಿಕೊಟ್ಟಿದ್ದೆ. ಈಗ BBMP ಅವರು ಒಂದಿಷ್ಟು ರೆಡ್ ಎಲ್ಲೋ ಗ್ರೀನ್ ಝೋನ್ ಅಂತ ಗುರುತು ಮಾಡಿ ಇಟ್ಕೊಂಡಿದ್ದಾರೆ. ಬಹುಶಃ ಬೆಂಗಳೂರು ಅಂತ ಒಂದು ದೊಡ್ಡ ಸಿಟಿನಲ್ಲಿ ತತ್ಕ್ಷಣಕ್ಕೆ ಇಷ್ಟು ಮಾಡಿದ್ದಾರೆ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಹೊಗಳೋಣ, ಆದ್ರೆ ಸಂಪೂರ್ಣವಾಗಿ ಮಾಡಿದ್ದಾರೆ ಅಂತಂದ್ರೆ ನನಗೆ ಭರವಸೆ ಇಲ್ಲ, ನಂಬಿಕೆ ಇಲ್ಲ. ಯಾಕೆ ಅಂತಂದ್ರೆ ಯಾರೇ ಆಗ್ಲಿ ಇದು ಒಂದು ವ್ಯವಸ್ಥೆ ಕೆಲಸ ಮಾಡ್ಬೇಕು ಅಂತಂದ್ರೆ ಬಹಳಷ್ಟು ಸಮಯನೂ ಕೂಡ ಹಿಡಿಯತ್ತೆ. ಸೊ ಇದಕ್ಕೋಸ್ಕರ ಸಾರ್ವಜನಿಕರು ಈ ತರ ಮಳೆ ಬೀಳ್ತಾ ಇರುವಂತ ಸಂದರ್ಭದಲ್ಲಿ ತಮ್ಮ ಅಕ್ಕಪಕ್ಕದ ಬಿಲ್ಡಿಂಗ್ ಗಳು ಅದರ ಅದು ತೋರಿಸ್ತಾ ಇರತ್ತೆ, ಎಷ್ಟು ಹಳೆ ಬಿಲ್ಡಿಂಗ್ ಇದೆ, ಇದು ಕುಸಿಯುವ ಹಂತಕ್ಕೆ ಬರ್ತಾ ಇದೆಯಾ, ವಾಲ್ತಾ ಇದೆಯಾ, ಪ್ಲಾಸ್ಟರಿಂಗ್ ಉದುರ್ತಾ ಇದೆಯಾ, ಅಲ್ಲಿ ನೆಲದಲ್ಲಿ ಯಾವ ತರ ಗುಣಮಟ್ಟ ತೋರಿಸ್ತಾ ಇದೆ, ಈ ತರ ಎಲ್ಲ ಅನುಮಾನ ಬರುವಂತಹ ಸ್ಟ್ರಕ್ಚರ್ಸ್ ಗಳ ಬಗ್ಗೆ BBMPಗೆ ಮಾಹಿತಿ ಕೊಡುವಂತಹ ಒಂದು ವೆಬ್ಸೈಟ್ ಅನ್ನ BBMP ತತ್ಕ್ಷಣ ರೆಡಿ ಮಾಡಬೇಕು. ಹಾಗಾಗಿ BBMP ಈಗ ಇದರ ಎಲ್ಲಾ ಜವಾಬ್ದಾರಿನ ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳ್ತಾ ಇದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಇನ್ಸೈಡ್ ಸ್ಟೋರಿ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ತಾರಕಕ್ಕೇರಿದ ಕೋಟಿಗೊಬ್ಬ 3 ಸಿನಿಮಾದ ಆರಾಧಾಂತ. ಚಿತ್ರದ ನಿರ್ಮಾಪಕ ಸೂರಪ್ಪ ವಿರುದ್ಧ ಧಮಕಿ ಮಾಡಿರುವ ಆರೋಪ ಕೇಳಿ ಬಂದಿದ್ದು, ಸಿನಿಮಾ ವಿತರಕ ಖಾಜಾಫಿರ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಚಿತ್ರದ ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ಧಮಕಿ ಹಾಕಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡಿದ್ದು, 1.90 ಕೋಟಿಗೆ ಅಗ್ರಿಮೆಂಟ್ ಆಗಿತ್ತಂತೆ, ಚಿತ್ರ ವಿತರಣೆಗೆ 60 ಲಕ್ಷ ಪಡೆದಿದ್ರಂತೆ. ಸೂರಪ್ಪ ಬಾಬು ವಿತರಕರು ಬದಲಾದ ಮೇಲೆ ಹಣನ ವಾಪಸೇ ಕೊಡ್ಲಿಲ್ಲ ಅಂತ ಹೇಳಿ ಈಗ ವಿತರಕರು ಆರೋಪವನ್ನ ಮಾಡಿದ್ದಾರೆ. ಚಿತ್ರವನ್ನೂ ಕೊಡದೆ ಹಣವನ್ನೂ ಕೊಡದೆ ಧಮಕಿ ಹಾಕಿದ್ದಾರಂತೆ ಸೂರಪ್ಪ ಬಾಬು, ಜೀವ ಬೆದರಿಕೆ ಹಾಕಿದ್ದಾರಂತೆ. ಸೊ ಸಿನಿಮಾ ವಿತರಕ ಖಾಜಾಫಿರ್ ಈ ಬಗ್ಗೆ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಮಗೆ ಅವಾಗ 2.90 ಕೋಟಿಗೆ ಈ ಸಿನಿಮಾ ಫೈನಲ್ ಆಗ್ತದೆ ಚಿತ್ರದುರ್ಗ ದಾವಣಗೆರೆ ಬಳ್ಳಾರಿ ಜಿಲ್ಲೆಗೆ ಸರ್.
ನಾವು ಅವತ್ತಿನ ದಿವಸ ಅವರಿಗೆ 50 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟೆ ಸರ್. ನಮಗೆ ಏನ್ ಮಾಡಿ ದುಡ್ಡು ಇಸ್ಕೊಂಡ್ರು 50 ಲಕ್ಷ ರೂಪಾಯಿ ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ನಮ್ಮ ಹತ್ರ ದುಡ್ಡು ಇಸ್ಕೊಂಡ್ರು ಸರ್. ಏಪ್ರಿಲ್ ತಿಂಗಳಲ್ಲಿ ಇವರು ಕೆಲವು ಕಾರಣದಿಂದ ಲಾಕ್ಡೌನ್ ಆಯ್ತು ಅಂತ ಹೇಳಿ ರಿಲೀಸ್ ಮಾಡಿಲ್ಲ. ನಾವು ಅದಕ್ಕೆ ಏಪ್ರಿಲ್ ತಿಂಗಳಲ್ಲಿ ಅವರಿಗೆ ಫೋನ್ ಮಾಡಿ ಕೇಳಿದ್ವಿ, ನಮ್ಗೆ ಏಪ್ರಿಲ್ ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿಲ್ಲ, ನಮ್ಮ ದುಡ್ಡು ವಾಪಸ್ ಕೊಟ್ಬಿಡಿ, ಈಗ ಲಾಕ್ಡೌನ್ ಆಗಿದೆ, ಆ ಬಿಸ್ನೆಸ್ ನಮಗೆ ಮಾಡೋಕ್ಕಾಗಲ್ಲ, ನಮಗೆ ಭಾಳ ಹೆವಿಗತ್ತೆ ಅಂತೇಳಿ ನಾವು ಕೇಳ್ಕೊಂಡ್ವಿ ಸರ್. ಅವಾಗ ಅದಕ್ಕೇನು ರೆಸ್ಪಾನ್ಸೇ ಮಾಡಿಲ್ಲ. ಮತ್ತು 14ನೇ ತಾರೀಕು ಟ್ವೀಟ್ ಮಾಡಿದಾಗ ನಾವು ಸೆಪ್ಟೆಂಬರ್ ಲಾಸ್ಟ್ ಮಂತ್ನಲ್ಲಿ ಹೋಗಿ ಅವ್ರಿಗೆ ಕೇಳ್ಕೊಂಡ್ವಿ, ನಮಗೆ ಈ ರೇಟಿಗೆ ನಮಗೆ ಹೊರಕೊಟ್ಟಾಗಲ್ಲ ಸ್ವಾಮಿ, ನಾವು ಕೊಟ್ಟಿರೋ ದುಡ್ಡಿಗೆ ನಮಗೆ ಒಂದು 3-4 ಸೆಂಟ್ ನಮಗೆ ಬಿಟ್ಕೊಡಿ, ನಮಗೆ ಮಾಡೋಕ್ಕಾಗಲ್ಲ. ಬಿಗ್ನೆಸ್ ಕೋಟಿಗೊಬ್ಬ 3 ಸಿನಿಮಾ ರಿಲೀಸ್ಗೆ ಸಮಸ್ಯೆ ಸೃಷ್ಟಿಸಿದ ವಿತರಕರ ವಿರುದ್ಧ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ ನಿರ್ಮಾಪಕ ಸೂರಪ್ಪ ಬಾಬು. ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಿನಿಮಾ ಬಿಡುಗಡೆಯನ್ನ ಮುಂದೂಡುವಂತೆ ಮಾಡಿದ್ದಾರೆ. ಇದರಿಂದ ಸುಮಾರು 8 ರಿಂದ 10 ಕೋಟಿ ನಷ್ಟ ಆಗಿದೆ. ವಿತರಕರ ವಿರುದ್ಧ ಕಾನೂನು ಸಮರ ಮಾಡ್ತೀನಿ ಅಂತ ಕಿಡಿಕಾರಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸಲಗ ಮತ್ತು ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಆದ ಮಾರನೇ ದಿನವೇ ಪೈರಸಿ ಆಗಿವೆ. ಹೀಗಾಗಿ ಪೈರಸಿ ವಿರುದ್ಧ ಸಲಗ ನಿರ್ಮಾಪಕ ಶ್ರೀಕಾಂತ್ ಗರಂ ಆಗಿದ್ದಾರೆ. ಈ ಬಗ್ಗೆ ಮಾತಾಡಿರುವ ಕೆಪಿ ಶ್ರೀಕಾಂತ್, ಸಲಗ ಚಿತ್ರವನ್ನು ಥಿಯೇಟರ್ಲ್ಲಿ ರೆಕಾರ್ಡ್ ಮಾಡುತ್ತಿದ್ದ ವ್ಯಕ್ತಿಯನ್ನ ಹಿಡಿದಿದ್ದೇವೆ, ಪೈರಸಿ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಆಯುಕ್ತರಿಗೂ ಮನವಿ ಮಾಡಿದ್ದೇವೆ ಅಂತ ಹೇಳಿದರು. ಪ್ರೊಡ್ಯೂಸರ್ ಅಸೋಸಿಯೇಷನ್ ಇಂದ ನಮ್ಮ ಬೆಂಗಳೂರು ಸಿಟಿ ಕಮಿಷನರ್ ಅವರಿಗೆ ಒಂದು ಮನವಿ ಮಾಡಿದ್ವಿ, ಅವರು ಅದ್ಭುತವಾಗಿ ಸ್ಪಂದಿಸಿದ್ದಾರೆ. ನಿನ್ನೆ ಎಕ್ಸಾಂಪಲ್ಲು ಈಶ್ವರಿ ಥಿಯೇಟ್ರಲ್ಲಿ ಒಬ್ಬ ಇದು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದಾಗ ಕ್ಯಾಚ್ ಮಾಡಿ ಫೋನ್ ಮಾಡಿದ ತಕ್ಷಣ ವಿತಿನ್ 1 ಮಿನಿಟ್ ಕಮಲ್ ಪಂತ್ ಅವರು ಸಾಹೇಬರು ಏನು ಆರ್ಡರ್ ಮಾಡಿದ್ರು ಇಮಿಡಿಯೇಟ್ಲಿ 2 ಮಿನಿಟ್ಸಲ್ಲಿ ಹೊಯ್ಸಳ ಆ ಥಿಯೇಟರ್ಗೆ ಇರಬೇಕು, ಯಾರೇ ಕಂಪ್ಲೇಂಟ್ ಮಾಡಿದ್ರು ಅಂದ ತಕ್ಷಣ ಅದೇ ರೀತಿ ಬಂದರು. ಅದ್ಭುತವಾಗಿ ನಮಗೆ ಎಲ್ಲರನ್ನೂ ಕ್ಯಾಚ್ ಮಾಡಿ ಮುಂದೆ ಆಗ್ತಾಯಿದ್ದ ಇನ್ನೊಂದು ಅನಾಹುತನ ತಪ್ಪಿಸಿದ್ರು. ಇದು ಈ ಮೂಲಕ ಪೊಲೀಸ್ ಇಲಾಖೆಯವ್ರಿಗೂ ನಾನು ಅಭಿನಂದನೆಗಳು ತಿಳಿಸ್ತೀನಿ. ಪೈರಸಿ ಮಾಡೋರೇ ಎಚ್ಚರಿಕೆ, ಯಾವಾಗಲೂ ಪೊಲೀಸವರು ನಿಮ್ಮ ಸುತ್ತಾನೇ ಇರ್ತಾರೆ, ಅದೊಂದು ಹೇಳಕ್ಕೆ ಬಯಸ್ತೀನಿ. ಆಮೇಲೆ ದಯಮಾಡಿ ಮಾಡಬೇಡಿ. ಆಮೇಲೆ ನಮ್ಮ ಕಡೆಯಿಂದ ಒಂದು ಆ್ಯಂಟಿ ಪೈರಸಿ ಏಜೆನ್ಸಿಗೆ ನಾವು ಇಟ್ಕೊಟ್ಟಿದ್ದೀವಿ, ಯಾರೇ ವೆಬ್ಸೈಟಲ್ಲಿ ಹಾಕಿದ್ರು ಅದು ಇಮಿಡಿಯೇಟ್ ವಿತಿನ್ 2 to 5 ಮಿನಿಟ್ಸ್ ಡಿಲೀಟ್ ಆಗುತ್ತೆ. ಸೊ ಅವ್ರು 300 ಮೆಂಬರ್ಸು ಡೇ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ. ಸಲಗ ಹಾಗೂ ಕೋಟಿಗೊಬ್ಬ 3 ಚಿತ್ರದ ಪೈರಸಿ ಬಗ್ಗೆ ನಟ ನಿಖಿಲ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ನೋಡೋಣ. ಪೈರಸಿ ಇಸ್ ಬಿಕಮ್ ಎ ಕಾಮನ್ ಫ್ಯಾಕ್ಟರ್ ಟುಡೆ. ಸೊ ಇವತ್ತಿಂದ ಅಂತ ಅಲ್ಲ, ಹಲವಾರು ವರ್ಷಗಳಿಂದನೂ ಪೈರಸಿ ನಡೀತಾನೆ ಇದೆ. ಬಟ್ ಇವತ್ತು ಜನ ಮನ್ಸು ಮಾಡಬೇಕು. ಸಿ, ಮನೆಯಲ್ಲಿ ಕೂತ್ಕೊಂಡು ಅಥವಾ ಪೈರಸಿ ಪ್ರಿಂಟ್ನ ನೋಡೋದಕ್ಕಿಂತ ಹೆಚ್ಚಾಗೆ ಅಷ್ಟು ಕಷ್ಟಪಟ್ಟು ನಾನು ಹೇಳೋದು, ಜಸ್ಟ್ ನಾವು ಆ್ಯಕ್ಟರ್ಸ್ ಒಂದೇ ಅಲ್ಲ, ತೆರೆ ಹಿಂದೆಗಡೆ ತುಂಬ ಜನ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿರ್ತಾರೆ, ತುಂಬ ಜನ ಯೂನಿಟ್ ಹುಡುಗರ ಒಂದು ಶ್ರಮ ಇರುತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾನು ಆಡಿಯನ್ಸ್ ಕೇಳೋದಿಷ್ಟೇ. ಸೊ ದಯವಿಟ್ಟು ಪ್ರೈವಸಿನ ನೀವು ಯಾರು ಪ್ರೋತ್ಸಾಹ ಕೊಡಬೇಡಿ. ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಸಿನಿಮಾ ಮಾಡ್ತೀವಿ, ವರ್ಷಾನುಗಟ್ಟಲೆ ಮಾಡ್ತೀವಿ, ಒಂದು ಪ್ರಾಜೆಕ್ಟ್ ಮೇಲೆ ಅಷ್ಟೆಲ್ಲ ಒಂದು ಪ್ರೀತಿ ನಂಬಿಕೆ ಇಟ್ಕೊಂಡು ನಾವು ಸಿನಿಮಾ ಮಾಡಿದಾಗ ನೀವು ಅದಕ್ಕೆ ನ್ಯಾಯ ಒದಗಿಸ್ಕೊಡೋದು ಯಾವತ್ತಂದ್ರೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿದಾಗಲೇ ಅದಕ್ಕೊಂದು ನ್ಯಾಯ ಸಿಕ್ಕ. ನ್ಯೂಸ್ 18 ಕನ್ನಡದಲ್ಲಿ ಕುಆಪ್ ಮೂಲಕ ಪ್ರಶ್ನೆ ಕೇಳಿ ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯ ವಿರುದ್ಧ HDK ಟೀಟ್ ವಾಗ್ದಾಳಿಯನ್ನ ಮಾಡಿದ್ದು ಕಾಲಚಕ್ರ ತಿರುಗ್ತಾ ಇದೆ, ನಿಮ್ಮ ಅಂತ್ಯಕಾಲವು ಆರಂಭವಾಗಿದೆ, ನಿಜ ಬಣ್ಣ ಗೊತ್ತಾಗಿದೆ, ಸಿದ್ಧಹಸ್ತರೇ ಅಂತ HDK ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ HDK ವಾಗ್ದಾಳಿಯನ್ನ ನಡೆಸಿದ್ದು ಕಾಲಚಕ್ರ ತಿರುಗ್ತಿದೆ, ನಿಮ್ಮ ಅಂತ್ಯಕಾಲವು ಆರಂಭ ಆಗಿದೆ ಅನ್ನುವಂತಹ ವಿಚಾರವನ್ನ ಟ್ವೀಟ್ ಮೂಲಕ ಹೇಳಿದ್ದಾರೆ. ಅಲ್ಪಸಂಖ್ಯಾತ ಬಾಂಧವರಿಗೆ ನಿಮ್ಮ ನಿಜ ಬಣ್ಣ ಗೊತ್ತಾಗಿದೆ, ನಿಮಗೆ ಪಾಠ ಕಲಿಸುವ ಜನತಾ ಪರ್ವ ಈಗಷ್ಟೇ ಆರಂಭವಾಗಿದೆ, ಕಾಂಗ್ರೆಸ್ ಅಲ್ಪಸಂಖ್ಯಾತ ನಾಯಕರ ಟರ್ಮಿನೇಟರ್ ಅಂತ ಟ್ವೀಟ್ ಅನ್ನ ಮಾಡಿದ್ದು. ಇಕ್ಬಾಲ್ ಸರಡಗಿ ಅವರನ್ನ ಸೋಲಿಸಿದ್ರಿ, ಜಾಫರ್ ಷರೀಫ್ ಮೊಮ್ಮಗನನ್ನ ಮುಗಿಸಿದ್ರಿ, ರೋಷನ್ ಬೇಗ್ ವಿರುದ್ಧ ರೋಷ ತೀರಿಸಿಕೊಂಡ್ರಿ, ತನ್ವೀರ್ ಸೇಟ್ ಮೇಲೆ ಹಾಗೆ ಸಾಧಿಸಿದ್ರಿ, ಇನ್ನೊಬ್ಬರ ಸೇನೆಯಲ್ಲಿನ ಸೇಡನ್ನ ಬಡಪಾಯಿ ಸಲೀಂ ಮೇಲೆ ತಿರುಗಿಸಿ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದು ಕಿರಾತಕ ರಾಜಕಾರಣ ಮಾಡಿದ್ರಿ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ವೋಟ್ ಬ್ಯಾಂಕ್ ರಾಜಕಾರಣ ಸಿದ್ದರಾಮಯ್ಯನವರದ್ದು, ನನ್ನದಲ್ಲ. ಸಿಎಂ ಇಬ್ರಾಹಿಂರನ್ನ ಭಾಷಣಕ್ಕೆ ಮಾತ್ರ ಇಟ್ಟುಕೊಂಡಿದ್ರು, ಅಲ್ಪಸಂಖ್ಯಾತರ ಬಗ್ಗೆ ಸಿದ್ದರಾಮಯ್ಯನವರಿಗೆ ಯಾವುದೇ ಕಾಳಜಿ ಇಲ್ಲ ಅಂತ ಹೇಳಿ HDK ಸರಣಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಗ್ಗೆ HDK ಸರಣಿ ಟ್ವೀಟ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕುಮಾರಸ್ವಾಮಿ ಟ್ವೀಟ್ಗೆ ರಿಯಾಕ್ಟ್ ಮಾಡಲ್ಲ ಅಂತೇಳಿ ಹಾನಗಲ್ನ ಮಲಗುಂದದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. JDS ಪಕ್ಷದ ಕಮಿಟ್ಮೆಂಟ್ ಏನಿದೆ, ಇವ್ರು ಯಾರಿಂದ ನಾವು ಕಲ್ತ್ಕೋಬೇಕಾಗಿಲ್ಲ, ಇದನ್ನು ನಾಡಿನ ಜನತೆ ಇವತ್ತು ಎಲ್ಲ ಸಮಾಜಗಳು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಅಂತಕ್ಕಂಥದ್ದೇ ನಮ್ಮ ಪಕ್ಷದ ನಿಲುವಿರ್ತಕ್ಕಂಥದ್ದು. ಅದರಿಂದ ಇಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ನಾವು ಮಾಡ್ತಿಲ್ಲ,
ಮಾಡ್ತಾ ಇರತಕ್ಕಂಥದ್ದು ಅವರು. ಸಿ ಎಂ ಇಬ್ರಾಹಿಂ ಅವರು ನಿನ್ನೆ ಅವ್ರಿಗೆ ಆದಂಥ ಅನುಭವದಲ್ಲಿ ಹೇಳಿದ್ದಾರೆ. ಇವತ್ತು ಸಿ ಎಂ ಇಬ್ರಾಹಿಂ ಅವರು ನಿನ್ನೆ ಹೇಳಿದಂಥದ್ದು ಏನಿದೆ ಅವ್ರನ್ನು ಸಹ ಕೇವಲ ಭಾಷಣ ಮಾಡಲಿಕ್ಕೆ ಮಾತ್ರ ಇಟ್ಕೊಂಡಿದ್ರು. ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಸಿ ಎಂ ಇಬ್ರಾಹಿಂ ಅವ್ರನ್ನ ಅವರನ್ನು ಜನರನ್ನ ಆಕರ್ಷಣೆ ಮಾಡಲಿಕ್ಕೆ ಅವ್ರನ್ನ ಆ ಒಂದು ಅವರ ಭಾಷಣದ ವೈಖರಿ ಮೇಲೆ ಜನಗಳನ್ನು ಹೆಚ್ಚಿನ ರೀತಿಯಲ್ಲಿ ಸೇರಿಸ್ಕೊಳ್ಳೋ ದೃಷ್ಟಿಯಿಂದ ಈ ನಾಯಕಗಳು ಅವ್ರನ್ನ ಉಪಯೋಗ ಮಾಡ್ಕೊಂಡ್ರು. ಈಗ ಪಾಪ ಯಾರು ಸಲೀಮು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಏನು ಇದು ಎಲೆಕ್ಟ್ರಿಫೈಯಿಂಗ್ ಸ್ಪೀಡಲ್ಲಿ ಅದೇನೋ ಬೆಳಗ್ಗೆ ಟಿ ವಿಲಿ ನೀವು ಹೊಡೆದ್ರೆ ಮಧ್ಯಾಹ್ನ 2 ಗಂಟೆಗೆ ಸಸ್ಪೆಂಡ್ ಅವ್ರಿಗೆ 6 ವರ್ಷ ಅಂತೇಳಿ ತೋರಿಸ್ತೀರಿ. ಇದು ನೀವು ದಲಿತ ಸಮಾಜಗಳಿಗೆ ಅಲ್ಪಸಂಖ್ಯಾತರಿಗೆ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ನ ಗೌರವ. ಪ್ರತಿದಿನ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ ಕೂಕ್ ಆಪ್ ಮೂಲಕ ಅನೇಕ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಬಹುದು. ಈಗಿರುವಂತಹ ಪ್ರಶ್ನೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗಲೂ ಬೆಡ್ಗಳ ಕೊರತೆ ಇದೆಯಾ ಅನ್ನುವ ಪ್ರಶ್ನೆಯನ್ನ ನಿಮಗೆ ಕೂ ಆಪ್ ಮೂಲಕ ಕೇಳಲಾಗ್ತಾ ಇದೆ. ಹೌದು ಅನ್ನೋದಾದ್ರೆ ನೀವು ಹೌದು ಅನ್ನೋ ಉತ್ತರವನ್ನ ಕೊಡಬಹುದು, ಇಲ್ಲ ಅನ್ನೋದಾದ್ರೆ ನೀವು ಇಲ್ಲ ಅನ್ನುವಂತಹ ಉತ್ತರವನ್ನ ಕೊಡಬಹುದು. ಇದರ ಉತ್ತರ ರಾತ್ರಿ 10 ಗಂಟೆಯ ನಮ್ಮ ಬೆಂಗಳೂರು ಬುಲೆಟಿನ್ ನಲ್ಲಿ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ಇದು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶ